ಜಲ್ಜೀವನ್ ಮಿಷನ್. ಜಲ್ಜೀವನ್ ಮಿಷನ್ ಅಂತ ಹೇಳಿದ್ರೆ ಅದು ಹೆಂಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ 45%, ಸ್ಟೇಟ್ ಗೌರ್ಮೆಂಟ್ದು 55%, ಸ್ಟೇಟ್ ಗೌರ್ಮೆಂಟ್ದು 55%, 10% ಜಾಸ್ತಿ. ಸೆಂಟ್ರಲ್ ಗೌರ್ಮೆಂಟ್ ಯಾರನ್ನ ಮಾಡಿದಾಗ ಏನು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು, ಸ್ಟೇಟ್ ಗೌರ್ಮೆಂಟ್ದು 45%, ಸೆಂಟ್ರಲ್ ಗೌರ್ಮೆಂಟ್ 45%, 10% ಜನಗಳಿಗೆ ಊರಲ್ಲಿಗೆ ಹಾಕಬೇಕು, ಊರುಗಳಲ್ಲಿ ಜನರೊಂದಿಗೆ ಅಂತ ಹೇಳಿದರು. ಆಮೇಲೆ ನಮ್ಮ ಸಿದ್ದರಾಮಣ್ಣ ಬಂದಮೇಲೆ ಸಿದ್ದರಾಮಣ್ಣ ಅವರು ಹೇಳಿದ್ರು ಜನಗಳಲ್ಲಿ ಊರುಗಳಲ್ಲಿ ಹೆಂಗೆ ಕೇಳೋಕ್ಕಾಗುತ್ತೆ, ನಾವು 1 ಕೋಟಿಗೆ ಕೆಲಸ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಜನಗಳ ಹತ್ರ ವಸೂಲು ಮಾಡೋಕೆ ಆಗೋದಿಲ್ಲ, ಅದನ್ನು ನಾವೇ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣನವರು 10%ನು ನಾವೇ ಕೊಡ್ತೀವಿ. ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ 55%, ಸೆಂಟ್ರಲ್ ಗೌರ್ಮೆಂಟ್ದು 45% ಆಯಿತು. ಇವಾಗ ಅದು ಏನಂದರೆ ಯಾವ್ಯಾವ ಊರಲ್ಲಿ ಏನು ನೆಸಿಟಿ ಇದೆ, ಏನು ನೆಸಿಟಿ ಅಂದರೆ ಪೈಪ್ ಲೈನ್ ನೆಸಿಟಿ ಇದೆಯಾ, ಮನೆ ಮನೆಗೂ ನಲ್ಲಿ ಕೊಡಬೇಕು, ಆಮೇಲೆ ವಾಟರ್ ಟ್ಯಾಂಕ್ ನೆಸಿಟಿ ಇದೆಯಾ, ಬೋರ್ವೆಲ್ ನೆಸಿಟಿ ಇದೆಯಾ, ಏನು ನೆಸಿಟಿ ಇದೆ ಅನ್ನೋದನ್ನು ಫಸ್ಟ್ ಒಂದು ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡಿದ್ವಿ. ಅದ್ರ ಪ್ರಕಾರವಾಗಿ ಇವತ್ತು ಎಲ್ಲ ಊರುಗಳಲ್ಲೂ ಮನೆ ಮನೆಗೆ ಶುದ್ಧ ಕುಡಿಯೋ ನೀರನ್ನು ಕೊಡೋಕ್ಕೋಸ್ಕರ ಆ ಬೋರ್ವೆಲ್ಸ್ ಹಾಕಿ ಅದಕ್ಕೆ ಇರೋ ಬೋರ್ವೆಲ್ಗೆ ಕನೆಕ್ಷನ್ ಕೊಡೋದಾಗಲಿ, ಹೊಸ ಬೋರ್ವೆಲ್ ಹಾಕೋದಾಗಲಿ, ಟ್ಯಾಂಕ್ಸ್ ಇದ್ದರೆ ಟ್ಯಾಂಕ್ಸ್ನ ರಿಪೇರಿ ಮಾಡೋದು, ಟ್ಯಾಂಕ್ಸ್ ಏನಾದರೂ ಹಳೇದಾಗಿದ್ದರೆ ಹೊಸ ಟ್ಯಾಂಕ್ಸ್ ಕಟ್ಸುವಂಥ ಕೆಲಸ, ಈ ಕೆಲಸಗಳನ್ನು ನಾವು ಇವತ್ತು ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತು ಎಲ್ಲ ಪೂಜೆಗಳನ್ನು ಮಾಡ್ಕೊಂಡಿದ್ವಿ. ಇಷ್ಟೇ ಮ್ಯಾಟ್ರ್, ಬೇರೆ ಏನೂ ಇಲ್ಲ. ಜಲ್ಜೀವನ್ ಮಿಷನ್, ಜಲ್ಜೀವನ್ ಮಿಷನ್ ಅಂತ ಹೇಳಿದ್ರೆ ಅದು ಹೆಂಗೆ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ದು 45%, ಸ್ಟೇಟ್ ಗೌರ್ಮೆಂಟ್ದು 55%, ಸ್ಟೇಟ್ ಗೌರ್ಮೆಂಟ್ದು 55%, 10% ಜಾಸ್ತಿ. ಸೆಂಟ್ರಲ್ ಗೌರ್ಮೆಂಟ್ ಯಾರನ್ನ ಮಾಡಿದಾಗ ಏನು ಮಾಡಿದ್ರು ಸೆಂಟ್ರಲ್ ಗೌರ್ಮೆಂಟ್ ಅವರು, ಸ್ಟೇಟ್ ಗೌರ್ಮೆಂಟ್ದು 45%, ಸೆಂಟ್ರಲ್ ಗೌರ್ಮೆಂಟ್ 45%, 10% ಜನಗಳಿಗೆ ಊರಲ್ಲಿ ಹಾಕಬೇಕು, ಊರುಗಳಲ್ಲಿ ಜನರೊಂದಿಗೆ ಅಂತ ಹೇಳಿದರು. ಆಮೇಲೆ ನಮ್ಮ ಸಿದ್ದರಾಮಣ್ಣ ಬಂದಮೇಲೆ ಸಿದ್ದರಾಮಣ್ಣ ಅವರು ಹೇಳಿದ್ರು ಜನಗಳಲ್ಲಿ ಊರುಗಳಲ್ಲಿ ಹೆಂಗೆ ಕೇಳೋಕ್ಕಾಗುತ್ತೆ, ನಾವು 1 ಕೋಟಿಗೆ ಕೆಲಸ ಅಂತ ಹೇಳಿದ್ರೆ 10 ಲಕ್ಷ ರೂಪಾಯಿ ಜನಗಳ ಹತ್ರ ವಸೂಲು ಮಾಡೋಕೆ ಆಗೋದಿಲ್ಲ, ಅದನ್ನು ನಾವೇ ಕೊಡ್ತೀವಿ ಅಂತ ಹೇಳಿಬಿಟ್ಟು ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಣ್ಣನವರು 10%ನು ನಾವೇ ಕೊಡ್ತೀವಿ. ಇವಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ದು 55%, ಸೆಂಟ್ರಲ್ ಗೌರ್ಮೆಂಟ್ದು 45% ಆಯಿತು. ಇವಾಗ ಅದು ಏನಂದರೆ ಯಾವ್ಯಾವ ಊರಲ್ಲಿ ಏನು ನೆಸಿಟಿ ಇದೆ, ಏನು ನೆಸಿಟಿ ಅಂದರೆ ಪೈಪ್ ಲೈನ್ ನೆಸಿಟಿ ಇದೆಯಾ, ಮನೆ ಮನೆಗೂ ನಲ್ಲಿ ಕೊಡಬೇಕು, ಆಮೇಲೆ ವಾಟರ್ ಟ್ಯಾಂಕ್ ನೆಸಿಟಿ ಇದೆಯಾ, ಬೋರ್ವೆಲ್ ನೆಸಿಟಿ ಇದೆಯಾ, ಏನು ನೆಸಿಟಿ ಇದೆ ಅನ್ನೋದನ್ನು ಫಸ್ಟ್ ಒಂದು ಎಸ್ಟಿಮೇಟ್ ಮಾಡಿ ಎಲ್ಲ ಮಾಡಿದ್ವಿ. ಅದ್ರ ಪ್ರಕಾರವಾಗಿ ಇವತ್ತು ಎಲ್ಲ ಊರುಗಳಲ್ಲೂ ಮನೆ ಮನೆಗೆ ಶುದ್ಧ ಕುಡಿಯೋ ನೀರನ್ನು ಕೊಡೋಕ್ಕೋಸ್ಕರ ಆ ಬೋರ್ವೆಲ್ಸ್ ಹಾಕಿ ಅದಕ್ಕೆ ಇರೋ ಬೋರ್ವೆಲ್ಗೆ ಕನೆಕ್ಷನ್ ಕೊಡೋದಾಗಲಿ, ಹೊಸ ಬೋರ್ವೆಲ್ ಹಾಕೋದಾಗಲಿ, ಟ್ಯಾಂಕ್ಸ್ ಇದ್ದರೆ ಟ್ಯಾಂಕ್ಸ್ನ ರಿಪೇರಿ ಮಾಡೋದು, ಟ್ಯಾಂಕ್ಸ್ ಏನಾದರೂ ಹಳೇದಾಗಿದ್ದರೆ ಹೊಸ ಟ್ಯಾಂಕ್ಸ್ ಕಟ್ಸುವಂಥ ಕೆಲಸ, ಈ ಕೆಲಸಗಳನ್ನು ನಾವು ಇವತ್ತು ಮಾಡ್ತಾಯಿದ್ವಿ. ಅದಕ್ಕೆ ಇವತ್ತು ಎಲ್ಲ ಪೂಜೆಗಳನ್ನು ಮಾಡ್ಕೊಂಡು ಇಷ್ಟೇ ಮ್ಯಾಟ್ರ್, ಬೇರೆ ಏನೂ ಇಲ್ಲ.